ಸ್ನೇಹಿತರೆ, ಖ್ಯಾತ ಬಾಲಿವುಡ್ ನಟ ಸಲ್ಮಾನ್ ಖಾನ್ ತನ್ನ ಚಿತ್ರಗಳಲ್ಲಿ ಶತ್ರುಗಳನ್ನು ಮಟ್ಟ ಹಾಕಲು ಅನೇಕ ಕಸರತ್ತುಗಳನ್ನು ಮಾಡಿ ಬಹು ಸುಲಭವಾಗಿ ಶತ್ರುಗಳನ್ನು ಕೊಂದು ಹೀರೋ ಎನಿಸಿಕೊಳ್ಳುವ ಅನೇಕ ದೃಶ್ಯಗಳನ್ನು ನಾವೆಲ್ಲರೂ ನೋಡಿ ಸಲ್ಮಾನ್ ಖಾನ್ ಅನ್ನು ಮೆಚ್ಚಿಕೊಂಡಿದ್ದೇವೆ. ಆದರೆ ಅದೇ ಸಲ್ಮಾನ್ ಖಾನ್ ತನ್ನ ನಿಜ ಜೀವನದಲ್ಲಿ ಎಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಸಹ ತನ್ನ ಒಂದು ತಪ್ಪಿನಿಂದಾಗಿ ಇಂದು ನಿದ್ರೆ ಇಲ್ಲದ ರಾತ್ರಿಗಳನ್ನು ಕಳೆಯುವಂತಾಗಿದೆ. ಸಲ್ಮಾನ್ ಖಾನ್ ನ ನಿದ್ದೆಗೆಡಿಸಿರುವ ಹೆಸರು ಲಾರೆನ್ಸ್ ಬಿಷ್ಣೋಯ್ ಎಂಬ ಭೂಗತ ಪಾತಕಿ. ಸಲ್ಮಾನ್ ಖಾನ್ ಆಪ್ತ ಎನಿಸಿಕೊಂಡಿದ್ದ ಮಹಾರಾಷ್ಟ್ರದ ಮಾಜಿ ಹಾಗೂ ಎನ್ಸಿಪಿ ನಾಯಕ ಬಾಬಾ ಸಿದ್ದಿಕಿ ಹತ್ಯೆಯ ಹೊಣೆಯನ್ನ ಇದೇ ಲಾರೆನ್ಸ್ ಬಿಷ್ಣೋಯ್ನ ಗ್ಯಾಂಗ್ ಹೊತ್ತಿದೆ. ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಲ್ಮಾನ್ ಖಾನ್ ತಂದೆ ಸಲೀಂ ಖಾನ್ಗೆ ಒಂದು ಬೆದರಿಕೆ ಪತ್ರ ಬರುತ್ತೆ. ಅದರಲ್ಲಿ ಪಂಜಾಬಿ ಗಾಯಕ ಸಿದ್ದು ಮೂಸೆವಾಲಾಗೆ ಆದ ಗತಿಯೇ ನಿಮ್ಮ ಮಗನಿಗೂ ಆಗುತ್ತೆ ಅಂತ ಬರೆದಿರುತ್ತೆ. ಅದಾದ ಬಳಿಕ 2023ರಲ್ಲಿ ಸಲ್ಮಾನ್ ಖಾನ್ ಹತ್ಯೆ ಮಾಡುವುದಾಗಿ ಇಮೇಲ್ ಮೂಲಕ ಬೆದರಿಕೆ ಸಂದೇಶ ಬರುತ್ತೆ. ಅದರ ನಂತರ 2024 ಏಪ್ರಿಲ್ 14ರಂದು ಸಲ್ಮಾನ್ ಖಾನ್ ಅವರ ಬಾಂದ್ರಾ ನಿವಾಸದ ಮೇಲೆ ಇಬ್ಬರು ದುಷ್ಕರ್ಮಿಗಳಿಂದ ಗುಂಡಿನ ದಾಳಿ ಆಗುತ್ತೆ. ಈಗ 2024 ಅಕ್ಟೋಬರ್ನಲ್ಲಿ ಸಲ್ಮಾನ್ ಖಾನ್ ಆಪ್ತ ಬಾಬಾ ಸಿದ್ದಿಕಿ ಹತ್ಯೆಯಾಗಿದೆ. ಸ್ನೇಹಿತರೆ, ಸಲ್ಮಾನ್ ಖಾನ್ ಅನ್ನು ಹತ್ಯೆ ಮಾಡಲೇಬೇಕು ಎಂದು ನಿತ್ಯ ಸಂಚು ಹಾಕುತ್ತಿರುವ ಈ ಲಾರೆನ್ಸ್ ಬಿಷ್ಣೋಯ್ ಆದ್ರೂ ಯಾರು? ಯಾಕೆ ಸಲ್ಮಾನ್ ಖಾನ್ ಮೇಲೆ ಈ ಸೇಡು? ಸಲ್ಮಾನ್ ಖಾನ್ ಮಾಡಿದ್ದ ಅಪರಾಧವಾದರೂ ಏನು? ಇದರ ಬಗೆಗಿನ ಕಂಪ್ಲೀಟ್ ವರದಿ ಈ ವಿಡಿಯೋದಲ್ಲಿ ನೋಡೋಣ. ಅದು 1993ನೇ ಇಸವಿ. ಸಲ್ಮಾನ್ ಖಾನ್ ಅದಾಗಲೇ ಸ್ಟಾರ್ ನಟನಾಗಿ ಹೆಸರು ಮಾಡಿದ್ದ ಸಮಯ. ಆಗ ಸಲ್ಮಾನ್ ಖಾನ್ಗೆ 28 ವರ್ಷ ವಯಸ್ಸು. ಅದೇ ವರ್ಷ ಪಂಜಾಬಿನ ಒಂದು ಹಳ್ಳಿಯಲ್ಲಿ ಲಾರೆನ್ಸ್ ಬಿಷ್ಣೋಯ್ ಜನಿಸ್ತಾನೆ. ಅಂದ್ರೆ ಸಲ್ಮಾನ್ ಖಾನ್ಗೂ ಲಾರೆನ್ಸ್ ಬಿಷ್ಣೋಯ್ಗೂ 28 ವರ್ಷಗಳ ವಯಸ್ಸಿನ ಅಂತರ. ಯಶಸ್ಸಿನ ಉತ್ತುಂಗದಲ್ಲಿದ್ದ ಸಲ್ಮಾನ್ ಖಾನ್ 1998ರಲ್ಲಿ ಹಮ್ ಸಾಥ್ ಸಾಥ್ ಹೈ ಚಲನಚಿತ್ರದ ಚಿತ್ರೀಕರಣಕ್ಕೆಂದು ಜೋಧ್ಪುರ್ಗೆ ಹೋಗಿರ್ತಾನೆ. ಶೂಟಿಂಗ್ನ ಬಿಡುವಿನ ವೇಳೆ ಇನ್ನೂ ಕೆಲವು ಕೋ ಸ್ಟಾರ್ಸ್ಗಳ ಜೊತೆ ಸಲ್ಮಾನ್ ಖಾನ್ ಕೃಷ್ಣ ಮೃಗ ಬೇಟೆಯಾಡಿದ್ದಾನೆಂದು ಆರೋಪಿಸಲಾಗುತ್ತೆ. ಆಗ ಲಾರೆನ್ಸ್ ಬಿಷ್ಣೋಯ್ ಕೇವಲ 5 ವರ್ಷದ ಬಾಲಕ. ಅದಾದ ಕೆಲವು ತಿಂಗಳುಗಳ ಬಳಿಕ ಬಿಷ್ಣೋಯ್ ಸಮುದಾಯದ ಜನರು ಸಲ್ಮಾನ್ ಖಾನ್ ಮತ್ತು ಆತನ ಕೋ ಸ್ಟಾರ್ಸ್ಗಳ ವಿರುದ್ಧ ಕಂಪ್ಲೇಂಟ್ ಅನ್ನು ದಾಖಲು ಮಾಡ್ತಾರೆ. ಬಿಷ್ಣೋಯ್ ಸಮುದಾಯದ ಜನರಿಗೆ ಕೃಷ್ಣ ಮೃಗವೆಂಬುದು ಪವಿತ್ರತೆಯ ಸಂಕೇತ. ಅಂತಹ ಸಮುದಾಯದ ಬಾಲಕನೇ ಈ ಲಾರೆನ್ಸ್ ಬಿಷ್ಣೋಯ್. ಬಿಷ್ಣೋಯ್ ಸಮುದಾಯದ ಜನರು ಸಲ್ಮಾನ್ ಖಾನ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟ ನಂತರ ಸಲ್ಮಾನ್ ಖಾನ್ ಬಂಧಿತನಾದರೂ ಸಹ ಕೆಲವೇ ದಿನಗಳಲ್ಲಿ ಬೇಲ್ ಮೇಲೆ ಜೈಲಿಂದ ಬಿಡುಗಡೆಗೊಳ್ತಾನೆ. ಮತ್ತೆ 2006ರಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ನ ಅಡಿಯಲ್ಲಿ ಟ್ರಯಲ್ ಕೋರ್ಟ್ ಒಂದು ಸಲ್ಮಾನ್ ಖಾನ್ ಅಪರಾಧಿ ಎಂದು ಪರಿಗಣಿಸಿ 25,000 ರೂಪಾಯಿಗಳ ದಂಡ ವಿಧಿಸಿ 5 ವರ್ಷಗಳ ಸೆರೆಮನೆ ಸಜೆ ನೀಡುತ್ತೆ. 1 ವರ್ಷದ ನಂತರ ಜೋಧ್ಪುರ್ ಸೆಂಟ್ರಲ್ ಜೈಲಿನಲ್ಲಿ 1 ವಾರದ ಸಜೆಯ ಬಳಿಕ ಸಲ್ಮಾನ್ ಖಾನ್ ತಾನು ನಿರಪರಾಧಿ ಎಂದು ಕೋರಿದ್ದ ಮನವಿಯನ್ನ ಜೋಧ್ಪುರ್ ಕೋರ್ಟ್ ನಿರಾಕರಿಸುತ್ತೆ. ಅಷ್ಟೊತ್ತಿಗಾಗಲೇ ಲಾರೆನ್ಸ್ ಬಿಷ್ಣೋಯ್ 17 ವರ್ಷದವನಾಗಿರ್ತಾನೆ. ಬ್ಯಾಚುಲರ್ ಆಫ್ ಆರ್ಟ್ಸ್ ಕಲಿಯೋಕಂತ ಚಂಡೀಗಢದಲ್ಲಿ ವಾಸವಾಗಿರ್ತಾನೆ. ಬ್ಯಾಚುಲರ್ ಆಫ್ ಆರ್ಟ್ಸ್ನ ಮೊದಲ ವರ್ಷದ ಎಕ್ಸಾಮ್ನಲ್ಲೇ ಕಾಪಿ ಮಾಡಲು ಹೋಗಿ ಸಿಕ್ಕಿಬಿದ್ದು ಆನ್ಸರ್ ಶೀಟ್ ಅನ್ನು ತೆಗೆದುಕೊಂಡು ಎಕ್ಸಾಮ್ ಹಾಲ್ನ ಫಸ್ಟ್ ಫ್ಲೋರ್ ಕಿಟಕಿಯಿಂದ ಜಿಗಿದು ಓಡಿ ಹೋಗಿರ್ತಾನೆ. ಹಾಗಾಗಿ BA ಫಸ್ಟ್ ಇಯರ್ನಲ್ಲಿ ಅನುತ್ತೀರ್ಣನಾಗ್ತಾನೆ. ನಂತರದ ದಿನಗಳಲ್ಲಿ ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಲಾ ಓದ್ತಾನೆ. ಆಗ ಲಾರೆನ್ಸ್ ಬಿಷ್ಣೋಯ್ ಸ್ಟೂಡೆಂಟ್ ಆರ್ಗನೈಸೇಷನ್ನ ಪ್ರೆಸಿಡೆಂಟ್ ಕೂಡ ಆಗ್ತಾನೆ. ಲಾ ಓದಲು ಹೋದ ಲಾರೆನ್ಸ್ ಬಿಷ್ಣೋಯ್ ಆಕ್ಚುಲಿ ಕ್ರಿಮಿನಲ್ ಆಗಿ ರೂಪುಗೊಂಡಿದ್ದೆ ಅದೇ ಲಾ ಕಾಲೇಜ್ನಿಂದ. ಅಟೆಂಪ್ಟ್ ಟು ಮರ್ಡರ್ ಕೇಸ್ನಲ್ಲಿ ಬಿಷ್ಣೋಯ್ ಮೇಲೆ FIR ಗಳು ದಾಖಲಾಗುತ್ತವೆ.
ಅದೇ ವರ್ಷ ಅತಿಕ್ರಮಣದ ಕೇಸ್ನಲ್ಲಿ ಮತ್ತೊಂದು ಎಫ್ಐಆರ್ ದಾಖಲಾಗುತ್ತೆ 2011 ರಲ್ಲಿ ಅಸಾಲ್ಟ್ ಮತ್ತು ರಾಬರಿ ಕೇಸ್ನಲ್ಲಿ ಮತ್ತೊಂದು ಎಫ್ಐಆರ್ ದಾಖಲಾಗುತ್ತೆ ಸ್ಟೂಡೆಂಟ್ಸ್ ಪಾಲಿಟಿಕ್ಸ್ ನಲ್ಲಿ ಇದ್ದ ಬಿಷ್ಣೋಯ್ ಮುಂದೆ ಕೆಲವು ಕ್ರಿಮಿನಲ್ ಗಳ ಸಂಪರ್ಕಕ್ಕೆ ಬಂದು ಅವರೊಡನೆ ಬೆರೆತು ಆರ್ಗನೈಸ್ಡ್ ಕ್ರೈಮ್ ಗಳನ್ನು ಮಾಡೋಕೆ ಶುರು ಮಾಡ್ತಾನೆ ಇತ್ತ 2012 ರಲ್ಲಿ ರಾಜಸ್ಥಾನ ಹೈಕೋರ್ಟ್ ಸಲ್ಮಾನ್ ಖಾನ್ ವಿರುದ್ಧವಿರುವ ಎಲ್ಲಾ ಚಾರ್ಜಸ್ ಅನ್ನು ಪರಿಷ್ಕರಿಸಲಾಗುತ್ತೆ ಸಲ್ಮಾನ್ ಖಾನ್ ಗನ್ನಿಂದಲೇ ಕೃಷ್ಣಮೃಗ ಸತ್ವೆ ಎಂದು ದೃಢಪಡಿಸೋಕೆ ಯಾವುದೇ ಸಾಕ್ಷ್ಯಾಧಾರಗಳು ಸಿಗದ ಕಾರಣ 2016 ರಲ್ಲಿ ರಾಜಸ್ಥಾನ್ ಹೈಕೋರ್ಟ್ ಸಲ್ಮಾನ್ ಖಾನ್ ಅನ್ನು ಕೇಸ್ ನಿಂದ ಖುಲಾಸೆಗೊಳಿಸುತ್ತೆ ಇದಾದ ಕೆಲವು ತಿಂಗಳುಗಳ ನಂತರ ರಾಜಸ್ಥಾನ್ ಹೈಕೋರ್ಟ್ ನ ತೀರ್ಪನ್ನು ಪ್ರಶ್ನಿಸಿ ರಾಜಸ್ಥಾನ ಸರ್ಕಾರ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಮನವಿ ಸಲ್ಲಿಸುತ್ತೆ ಹಾಗಾಗಿ ಕೇಸ್ ಮತ್ತೆ ರೀಓಪನ್ ಆಗಿ ಜೋಧ್ಪುರ್ ಕೋರ್ಟ್ ಗೆ ಬರುತ್ತೆ ಆಗ ಸಲ್ಮಾನ್ ಖಾನ್ ಗೆ 5 ವರ್ಷಗಳ ಸಜೆ ಮತ್ತು 10000 ರೂಪಾಯಿಗಳ ದಂಡ ವಿಧಿಸಿ ಕೋಸ್ಟಾರ್ ಗಳನ್ನು ಸ್ವತಂತ್ರಗೊಳಿಸಲಾಗುತ್ತೆ ಆದರೆ ಸಲ್ಮಾನ್ ಖಾನ್ ಒಂದೇ ದಿನದಲ್ಲಿ ಬೇಲ್ ಪಡೆದು ಮತ್ತೆ ಜೈಲಿನಿಂದ ಆಚೆ ಬರ್ತಾನೆ ಅದೇ ವರ್ಷ ಸಲ್ಮಾನ್ ಖಾನ್ ಅನ್ನು ಕೊಲ್ಲುವುದಾಗಿ ಹೇಳಿಕೆ ನೀಡಿ ಲಾರೆನ್ಸ್ ಬಿಷ್ಣೋಯ್ ರಾಷ್ಟ್ರದ ತುಂಬಾ ದೊಡ್ಡ ಸುದ್ದಿ ಆಗ್ತಾನೆ ಅಷ್ಟೊತ್ತಿಗಾಗಲೇ ಲಾರೆನ್ಸ್ ಬಿಷ್ಣೋಯ್ ಪಂಜಾಬ್ ಹರಿಯಾಣ ರಾಜಸ್ಥಾನಗಳಲ್ಲಿ ಆಪರೇಟ್ ಮಾಡುತ್ತಾ ತನ್ನ ವ್ಯಾಪ್ತಿಯನ್ನು ಇಂಟರ್ನ್ಯಾಷನಲ್ ವರೆಗೂ ಹಬ್ಬಿಸಿ ತನ್ನ ಸಹಚರರಿಂದ ಡಾನ್ ಎಂಬ ಬಿರುದನ್ನು ಪಡೆದುಕೊಂಡಿರ್ತಾನೆ ಆದರೆ ಇವನ ಹೆಸರಿನ ಸೋಶಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಲಾರೆನ್ಸ್ ಬಿಷ್ಣೋಯ್ ಒಬ್ಬ ರಾಷ್ಟ್ರಪ್ರೇಮಿ ಎಂದು ಬಿಂಬಿಸೋಕೆ ಶುರು ಮಾಡಿರುತ್ತವೆ ಹಲವಾರು ಅಪರಾಧಗಳಲ್ಲಿ ಭಾಗಿಯಾಗಿದ್ದ ಲಾರೆನ್ಸ್ ಬಿಷ್ಣೋಯ್ ಕೊನೆಗೂ ಪೊಲೀಸರ ಅತಿಥಿಯಾಗಿ ಜೈಲ್ ಸೇರ್ತಾನೆ ಆದರೆ ಪೊಲೀಸರ ಹೇಳಿಕೆ ಪ್ರಕಾರ ಲಾರೆನ್ಸ್ ಬಿಷ್ಣೋಯ್ ಜೈಲಿನಲ್ಲಿದ್ದರೂ ಸಹ ಅಲ್ಲಿಂದಲೇ ತನ್ನ ಕೃತ್ಯಗಳನ್ನು ಆಪರೇಟ್ ಮಾಡ್ತಾನಂತೆ 2018 ರಲ್ಲಿ ಸಲ್ಮಾನ್ ಖಾನ್ ಅನ್ನು ದೂರದಿಂದಲೇ ಶೂಟ್ ಮಾಡೋ ಸಲುವಾಗಿ ಸಲ್ಮಾನ್ ಖಾನ್ ಅನ್ನು ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ ಬಳಿ ಬಿಷ್ಣೋಯ್ನ ಆಪ್ತ ಸಂಪತ್ ನೆಹರಾನನ್ನು ಕಳುಹಿಸಿದ್ದ ಎಂದು ಪೊಲೀಸ್ ಮೂಲಗಳು ಹೇಳುತ್ತವೆ 2020 ರಲ್ಲಿ ಒಬ್ಬ ಶಾರ್ಪ್ ಶೂಟರ್ ಪೊಲೀಸರ ಬಲೆಗೆ ಬಿದ್ದಾಗ ತಾನು ಸಲ್ಮಾನ್ ಖಾನ್ ಅನ್ನು ಕೊಲ್ಲಲು ಬಂದಿದ್ದೆ ನನ್ನನ್ನು ಕಳುಹಿಸಿದ್ದು ಲಾರೆನ್ಸ್ ಬಿಷ್ಣೋಯ್ ಹಾಗೂ ಕೃಷ್ಣಮೃಗ ಬೇಟೆಯಾಡಿದ ಸಲ್ಮಾನ್ ಖಾನ್ ಅನ್ನು ಕೊಲ್ಲದೆ ಬಿಡುವುದಿಲ್ಲ ಎಂದು ಹೇಳಿಕೆ ನೀಡುತ್ತಾನೆ ಅದಾದ ಕೆಲವು ದಿನಗಳ ಬಳಿಕ ಸಲ್ಮಾನ್ ಖಾನ್ ಗೆ ಒಂದು ಡೆತ್ ನೋಟ್ ಅನ್ನು ಬಿಷ್ಣೋಯ್ ಕಳಿಸುತ್ತಾನೆ ಪೊಲೀಸರು ಈ ಡೆತ್ ನೋಟ್ ನ ಇನ್ವೆಸ್ಟಿಗೇಷನ್ ಮಾಡುತ್ತಿರುವಾಗಲೇ 2023 ರಲ್ಲಿ ಸಲ್ಮಾನ್ ಖಾನ್ ಗೆ ಮತ್ತೊಂದು ಬೆದರಿಕೆ ಕರೆ ಬರುತ್ತೆ ಸಲ್ಮಾನ್ ಖಾನ್ ಅನ್ನು ಕೊಲ್ಲುವುದೇ ನನ್ನ ಜೀವನದ ಮುಖ್ಯ ಗುರಿ ಅಂತ ಲಾರೆನ್ಸ್ ಬಿಷ್ಣೋಯ್ ಹೇಳಿರ್ತಾನೆ ಅದಾದ ನಂತರ ಮುಂಬೈ ಪೊಲೀಸ್ ಬಿಷ್ಣೋಯ್ ಮತ್ತು ಗೋಲ್ಡಿ ಬ್ರಾರ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡುತ್ತಾರೆ ಅದಾದ ಬಳಿಕ ಲಾರೆನ್ಸ್ ಬಿಷ್ಣೋಯ್ನ ಇಬ್ಬರು ಸಹಚರರು ಮೋಟಾರ್ ಸೈಕಲ್ ನಲ್ಲಿ ಬಂದು ಸಲ್ಮಾನ್ ಖಾನ್ ನ ಮುಂಬೈ ಮನೆಯ ಆಚೆ 4 ಗನ್ ಶಾಟ್ಸ್ ಗಳನ್ನು ಹೊಡಿತಾರೆ ಸಲ್ಮಾನ್ ಖಾನ್ ಮನೆಯ ಮೇಲೆ ಗನ್ ಫೈರ್ ಮಾಡಿದ್ದು ನಾವೇ ಎಂದು ಲಾರೆನ್ಸ್ ನ ಗ್ಯಾಂಗ್ ಆ ದಾಳಿಯ ಹೊಣೆ ಹೊರತಾರೆ ಸ್ನೇಹಿತರೆ ಕೃಷ್ಣಮೃಗವು ದೈವತ್ವದ ಸಂಕೇತ ಎಂದು ನಂಬಿರುವ ಬಿಷ್ಣೋಯ್ ಸಮುದಾಯದ ಲಾರೆನ್ಸ್ ಬಿಷ್ಣೋಯ್ ಕೃಷ್ಣಮೃಗವನ್ನೇ ಬೇಟೆಯಾಡಿದ ಆರೋಪದಲ್ಲಿರುವ ಸಲ್ಮಾನ್ ಖಾನ್ ಅನ್ನು ಜೀವದ ಬೇಟೆಯಾಡೋಕೆ ಪಣ ತಟ್ಟಿರುವ ಸೇಡಿನ ಕತೆ ಎಲ್ಲಿಗೆ ಬಂದು ತಲುಪುತ್ತೆ ಆ ಪರಮಾತ್ಮನಿಗೆ ಗೊತ್ತು ಇದಿಷ್ಟು ಸ್ನೇಹಿತರೆ ಲಾರೆನ್ಸ್ ಬಿಷ್ಣೋಯ್ ಮತ್ತು ಸಲ್ಮಾನ್ ಖಾನ್ ನಡುವೆ ನಡೆದಿರುವ ದಂಗಲ್ ಸ್ಟೋರಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ